ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ಒಂದು ಚರ್ಚೆ ಮಾಡ್ತಿದ್ರೆ 2023 ರ ಆಸ್ಟ್ರೇಲಿಯಾ ವಿರುದ್ಧ ಒಂದು ಸೋತು ಕಣ್ಣೀರು ಕೂಡ ಹಾಕಿದ್ರು ಅದು ಕೂಡ ನಮಗೆ ತುಂಬಾ ಬೇಜಾರಾಯಿತು ಅದಾದ ನಂತರ ಇವಾಗ ನಮ್ಮ ಭಾರತ ತಂಡ ಫೈನಲ್ ಪಂದ್ಯ ಸೋತ ನಂತರ ಯಾರಿಗೆ ಎಷ್ಟು ಕೋಟಿ ಸಿಕ್ಕಿದೆ ಎಂಬ ಕೂಡ ಸಂಪೂರ್ಣವಾಗಿ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ಲಿದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ನಡೆದಂತ ಪಂದ್ಯದಲ್ಲಿ ಸಖತ್ತಾಗಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿತ್ತು ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಒಂದು 54 ರನ್ ಮಾಡ್ತಾರೆ ರೋಹಿತ್ ಶರ್ಮಾ 47 ರನ್ ಮಾಡ್ತಾರೆ ಕೆಎಲ್ ರಾಹುಲ್ ಅವರು 66 ರನ್ ಮಾಡ್ತಾರೆ ಇವರು ಬಿಟ್ರೆ ಅತಿ ಹೆಚ್ಚು ರನ್ ಯಾರು ಮಾಡಲ್ಲ ಒಟ್ಟಾರೆ 240 ರನ್ ಮಾಡ್ತಾರೆ ಸಖತ್ತಾದ ಬ್ಯಾಟಿಂಗ್ ಕೂಡ ಮಾಡಿದ್ರು ಕೂಡ ಮತ್ತೆ ನಮ್ಮ ಭಾರತ ತಂಡದವರು ಬೌಲಿಂಗ್ ವಿಭಾಗದಲ್ಲಿ ಸಖತ್ತಾದಂತ ಪವರ್ ಪ್ಲೇ ನಲ್ಲಿ 3 ವಿಕೆಟ್ ತೆಗಿತಾರೆ ಇಲ್ಲಿ ಅದ್ಭುತವಾದಂತ ಇಲ್ಲಿ ನೋಡಬಹುದು ವಾರ್ನರ್ ಸ್ಮಿತ್ ಮಿಚೆಲ್ ಮಾರ್ಸ್ ಅವರು ಔಟ್ ಆದ ನಂತರ ಭಾರತ ತಂಡ ಏನೇನು ಗೆಲ್ಲುತ್ತೀವೆ ಅನ್ನುವಷ್ಟರಲ್ಲಿ ಇಲ್ಲಿ ಮಾನಸ್ ಲಾಂಬುಸೇನ್ ಮತ್ತು ಸ್ಟ್ರಾವಿಸ್ ಹೆಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಮಿನಿಮಮ್ ಆಗಿ 190 ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಮಾಡಿ ಭಾರತದ ಗೆಲುವು ಕಸಿದುಕೊಂಡು ಹೋಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ದೊಡ್ಡ ಮಟ್ಟದಾಗಿ ಗೆಲುವು ಸಾಧಿಸಿದ ನಂತರ ಆಸ್ಟ್ರೇಲಿಯಾದವರಿಗೆ ಎಷ್ಟು ಅಮೌಂಟ್ ಸಿಕ್ತು ಭಾರತ ತಂಡಕ್ಕೆ ಎಷ್ಟು ಅಮೌಂಟ್ ಸಿಕ್ತು ಅಂತ ನೋಡುವುದಾದರೆ ಮೊದಲಿಗೆ ನೋಡಬೇಕಾದರೆ ಆಸ್ಟ್ರೇಲಿಯಾದವರಿಗೆ ಅಂದರೆ 4 ಮಿಲಿಯನ್ಸ್ ಡಾಲರ್ ಸಿಕ್ತು ಆಗ 4 ಮಿಲಿಯನ್ಸ್ ಡಾಲರ್ ಅಂದರೆ 33 ಕೋಟಿ ಚಿಲ್ಲರೆ ಆಗುತ್ತೆ ಹಾಗಾಗಿ ದೊಡ್ಡ ಮಟ್ಟದಾಗಿ ಮೊದಲ ಸ್ಥಾನದಲ್ಲಿದ್ದವರಿಗೆ 33 ಕೋಟಿ ಎರಡನೇ ಸ್ಥಾನದಲ್ಲಿ ರನ್ ಅಪ್ ಅಂದರೆ ಭಾರತ ಫೈನಲ್ ಪಂದ್ಯ ಸೋತು ಆಗ ನಂತರ ಮತ್ತೆ ನಮ್ಮ ಭಾರತ ತಂಡಕ್ಕೆ 16 ಕೋಟಿ ರೂಪಾಯಿ ಸಿಕ್ತು ಅಂತ ಹೇಳ್ಬೋದು 16 ಕೋಟಿ ಹಾಗೆಯೇ ಇಲ್ಲಿ ಅಂದರೆ ಅತಿ ಹೆಚ್ಚು ರನ್ ಮಾಡಿದಂಥ ಮ್ಯಾಕ್ಸ್ವೆಲ್ ಒಂದೇ ಪಂದ್ಯದಲ್ಲಿ 200 ರನ್ ಪ್ಲಸ್ ಮಾಡಿದ್ದಾರೆ ಹಾಗಾಗಿ ಮ್ಯಾಕ್ಸ್ವೆಲ್ಗೆ 3 ಕೋಟಿ ರೂಪಾಯಿ ಸಿಕ್ತು ಅಂತ ಹೇಳ್ಬೋದಾಗಿದೆ ಮ್ಯಾಕ್ಸ್ವೆಲ್ಗೆ 3 ಕೋಟಿ ಹಾಗೆಯೇ ಮತ್ತೆ ಇಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದಂಥ ಮೊಹಮ್ಮದ್ ಶಮಿ ಅವರು 24 ವಿಕೆಟ್ ತೆಗೆದಿದ್ದಾರೆ ಹಾಗಾಗಿ ಅವರಿಗೆ ಅಂದರೆ 50 ಲಕ್ಷ ರೂಪಾಯಿ ಸಿಕ್ತು ಅಂತ ಹೇಳ್ಬೋದಾಗಿದೆ 50 ಲಕ್ಷ ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಒಂದು ಅತಿ ಹೆಚ್ಚು ರನ್ ಮಾಡಿದ್ದಾರೆ ಅವರಿಗೂ ಕೂಡ ಒಂದು 50 ಲಕ್ಷ ಸಿಕ್ತು ಅಂತ ಹೇಳ್ಬೋದಾಗಿದೆ ಹಾಗೆಯೇ ಇಲ್ಲಿ ಅಂದರೆ ಅತಿ ಹೆಚ್ಚು 100 ಬಾರಿಸಿದಂಥ ಡಿ ಕಾಕ್ ಅವರಿಗೂ ಕೂಡ ಒಂದು 50 ಲಕ್ಷ ರೂಪಾಯಿ ಸಿಕ್ತು ಅಂತ ಹೇಳ್ಬೋದಾಗಿದೆ ಹಾಗೆ ದೊಡ್ಡ ಮಟ್ಟದಾಗಿ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಕೂಡ ಸಿಕ್ತು ಇಲ್ಲಿ ಅಂದರೆ ಇಲ್ಲಿ ರನ್ ಅಪ್ ಸಮೀಪನಲ್ಲಿ ಸೋತಂಥ ತಂಡಗಳಿಗೆ ಇಲ್ಲಿ ನೋಡ್ಬೋದು ಒಟ್ಟಾರಿಗೆ ಆಫ್ರಿಕಾಗೆ 6 ಕೋಟಿ ಹಾಗೆ ನ್ಯೂಜಿಲೆಂಡ್ ತಂಡಕ್ಕೆ 6 ಕೋಟಿ ಅಮೌಂಟ್ ಸಿಕ್ತು ಅಂತ ಹೇಳ್ಬೋದಾಗಿದೆ ಇಷ್ಟು ಅಮೌಂಟ್ ಕೂಡ ಸಿಕ್ತು ಅಂತ ಹೇಳ್ಬೋದಾಗಿದೆ ಹಾಗೆಯೇ ನೀವು ಕೂಡ ನೋಡಿರ್ಬೋದು ಈಗಾಗಲೇ ನಮ್ಮ ವಿರಾಟ್ ಕೊಹ್ಲಿ ಅವರಿಗೂ ಕೂಡ ಅತಿ ಹೆಚ್ಚು 765 ರನ್ ದಾಖಲೆಯ ಒಂದು ಸಿಕ್ಕಿದ್ದಕ್ಕಾಗಿ 50 ಲಕ್ಷ ಅವರಿಗೂ ಕೂಡ ಸಿಕ್ತು ಹಾಗೆಯೇ ಇಲ್ಲಿ ಕೆಳಗಡೆ ಆಡಿದಂಥ ಎಲ್ಲ ತಂಡದವರಿಗೆ ಇಲ್ಲಿ ನೋಡು ಅಫ್ಘಾನಿಸ್ತಾನ ಶ್ರೀಲಂಕಾ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎಲ್ಲರಿಗೂ ಕೂಡ ಅಂದರೆ ಇಂಗ್ಲೆಂಡು ಎಲ್ಲರಿಗೂ ಕೂಡ ಒಂದು ಎಷ್ಟು ಕೋಟಿಗೆ ಸಿಗಂದರೆ 82 ಲಕ್ಷ ರೂಪಾಯಿ ಎಲ್ಲ ತಂಡದವರಿಗೆ ಸಿಕ್ತು ಅಂತ ಹೇಳ್ಬೋದಾಗಿದೆ ಇಲ್ಲಿ 4 ತಂಡಗಳಿಗೆ ಬಿಟ್ಟು ಒಟ್ಟಾರೆಯಾಗಿ 6 ತಂಡಗಳಿಗೆ 82 ಲಕ್ಷ ಅಮೌಂಟ್ ಕೂಡ ಸಿಕ್ತು ಈ ರೀತಿಯಾಗಿ ಒಟ್ಟಾರೆಯಾಗಿ ಅಮೌಂಟ್ ಕೂಡ ಹಂಚಿಕೆ ಆಗಿದೆ ಸ್ನೇಹಿತರೆ ಹಾಗಾಗಿ ದೊಡ್ಡ ಮಟ್ಟದಾಗಿ ಎಲ್ಲ ಅಮೌಂಟ್ ಇವಾಗ ನೋಡಿರ್ಬೋದು ನಿಮ್ಮ ಪ್ರಕಾರ ಈ ರೀತಿಯಾಗಿ ಭಾರತ ತಂಡಕ್ಕೆ ಒಂದು ಫೈನಲ್ ಪಂದ್ಯ ಸೋತಿದ್ರೆ ಅಂದರೆ 16 ಕೋಟಿ ಸಿಕ್ತು ಏನಂತೀರಿ ಸ್ನೇಹಿತರೆ ನಮ್ಮ ಭಾರತ ತಂಡದ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ ಸದ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಸಿಗೋಣ ರೀ ಮುಂದೆ